ಆದಷ್ಟ್ ಬೇಗ ನೀವ್ ನಮ್ಮ ಮನೆಗ್ ಬಂದು ಮದ್ವೆ ವಿಷಯ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಹ್ಮ್ ನಾನೇ ನಾಳೆ ಕರ್ಕೊಂಡ್ ಬರೋಣ ಅಂತಿದ್ದೆ ಅಷ್ಟ್ರಲ್ಲಿ ನೀನೇ ಕೇಳ್ಬಿಟ್ಟೆ ನಾಳೆ ಹತ್ ಗಂಟೆಗೆ ಸರಿಯಾಗಿ ನಾ ನಿಮ್ ಮನೆಗ್ ಹಾಜರ್ ಹ್ಮ್ ನಮ್ ಹುಡ್ಗ ನಿಮ್ ಹುಡುಗಿನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಾನೆ ಇಂಟರ್ವ್ಯೂ ಮಾಡ್ತೀವಿ ಅಂತ ನಾಟಿಗಳು ಮಾಡ್ತಿರನ್ಗೆ ಒಳಗೊಳಗೆ ಕೆಲಸ ಕೊಟ್ಕೊಂಡು ನಮ್ಮನ್ ಕೆಲ್ಸಿ ನಿಮ್ಮನ್ನ ಹೇ ಮುಟ್ಟಾಡ್ರ ಕಾಯ್ತೀರಾ ಒಳಗೆ ಯಾವ ಕೆಲ್ಸ ಖಾಲಿ ನಮಗ್ ಕೊಡೋದಿಲ್ಲ ಕಂಡ್ರು ಅಂದ್ರೆ ಎಷ್ಟು ದುಡ್ಡು ಅಂತ ಕೈ ಮುಗಿದು ನಮ್ಮ ಅಸಹಾಯಕ ಹೇಳ್ಕೊಡ್ರಿ ಕೇಕೆ ಹಾಕಿ ನಗ್ತಾರೆ ರಾಜೇಶ್ ಅವರೇ ಹಾಂ ಕಳೆದ ಸಂಚಿಕೆಯಲ್ಲಿ ವಾದಿರಾಜ್ ಅವರ ಜೊತೆಗಿನ ನಿಮ್ಮ ಒಡನಾಟವನ್ನು ಸವಿಸ್ತಾರವಾಗಿ ಹೇಳಿದಿರಿ ಹೌದು ಎಂಬತ್ತೈದರಲ್ಲಿ ಅದೇ ಕಣ್ಣು ಬಂದಿದ್ದು ಹೌದು ನೀವು ಅವ್ರನ್ನ ಭೇಟಿ ಮಾಡಿದ್ದು ತೊಂಬತ್ತರಲ್ಲಿ ತೊಂಬತ್ತರಿಂದ ತೊಂಬತ್ತೇಳರವರೆಗೂ ನೀವು ಅವ್ರ ಜೊತೆಯಲ್ಲಿ ಇದ್ದಿರಿ ಹೌದು ಅಂದ್ರೆ ಅದೇ ಕಣ್ಣು ಚಿತ್ರದ ಪ್ರಭಾವ ಏನಿದೆ ಅದು ಆಗಲೇ ಹಳತಾಗಿ ಅವರ ಹೊಸದಕ್ಕೆ ಒಡ್ಡಿಕೊಂಡು ಅವತ್ತಿಗೆ ಈ ಕಿರುತೆರೆ ಏನಿತ್ತು ಅದರಲ್ಲಿ ಕೂಡ ತಮ್ಮ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟರು ಹೌದು ಸಿನಿಮಾದಲ್ಲಿ ಅದರ ವ್ಯಾಕರಣ ಬದಲಾಗಿತ್ತು ಹಾಗಾಗಿ ಅವರು ಸಿನಿಮಾ ನಿರ್ಮಾಣವನ್ನು ನಿಲ್ಲಿಸಿದ್ರೆ ಹೊರತು ಹೌದು ಅದೇ ಕಣ್ಣು ಚಿತ್ರದ ಸೋಲಿನಿಂದ ಅಲ್ಲ 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 ಅದನ್ನು ನಿಮಗೆ ಅವರು ಕ್ಲಾರಿಫೈ ಮಾಡಿ ಮಾಡಿದರು 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 ಇಲ್ಲಿ ಅವರ ಕುಟುಂಬದ ಬಗ್ಗೆ ಮಾತಾಡೋದಾದ್ರೆ ಹರಿಣಿಯವರು ವಾದಿರಾಜ್ ಅವರು ಜವಹರ್ ಅವರು ಮೂರು ಜನ ಅವರು ಚಿತ್ರರಂಗದಲ್ಲಿ ತೊಡಗಿಕೊಂಡಿದ್ದವರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ ಅವರು ಮೊದಲನೇ ಚಿತ್ರ ನಂದಾದೀಪದಿಂದ ಹಿಡಿದು ಹರಿಣಿಯವರು ಮದುವೆಯಾಗಿ ವಿದೇಶಕ್ಕೆ ಹೋಗುವವರೆಗೂ ಅವರೇ ಈ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಇರ್ತಾಯಿದ್ರು ಅವರ ನಿರ್ಮಾಣದ ಚಿತ್ರಗಳಲ್ಲಿ ಅದಾದ ಮೇಲೆ ಈ ಸೋದರರೇ ಅದನ್ನ ಮುಂದುವರ್ಸ್ಕೊಂಡು ಬಂದು ಹೌದು ಅಂದರೆ ಒಂದು ಪ್ರೀತಿ ವಿಶ್ವಾಸ ತುಂಬಿದಂಥ ಕುಟುಂಬ ಹಾಗಿರುವಾಗ ಕುಟುಂಬದ ಸದಸ್ಯರೊಬ್ಬರಿಗೆ ಮಾತ್ರೆ ತೊಗೊಳೋದಕ್ಕೂ ದುಡ್ಡಿರಲಿಲ್ಲ ಅನ್ನುವಂಥ ಸ್ಥಿತಿ ಇತ್ತು ಅವರು ತುಂಬ ಕಣ್ಣೀರು ಹಾಕ್ಕೋತಾ ಇದ್ದರು ಅನ್ನೋ ರೀತಿನಲ್ಲೆಲ್ಲ ಈ ವಿಚಾರಗಳು ಹರಡ್ತಾ ಇದೆಯಲ್ಲ ನೀವು ಕೊನೆಯ ದಿನಗಳಲ್ಲಿ ಅವರನ್ನು ಭೇಟಿ ಮಾಡಿದ್ರ ಇಲ್ಲ ತೀರಾ ಕೊನೆ ದಿನಗಳಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಿಲ್ಲ ಯಾಕಂದ್ರೆ ಆ ಸಮಯದಲ್ಲಿ ನಾನು ಬೆಂಗಳೂರಿನಲ್ಲಿ ಇರ್ಲಿಲ್ಲ ಕೊನೆ ಒಂದು ಎರಡು ಮೂರು ವರ್ಷ ಸರಿ ಸರಿ ತೊಂಬತ್ತೇಳರ ನಂತರವೂ ಕೂಡ ಅವ್ರನ್ನ ಆಗಾಗ ಯಾವಾಗಲಾದರೂ ಯಾಕೆಂದ್ರೆ ಆ ಒಂದು ಬಿಸ್ನೆಸ್ಸು ಅಲ್ಲಿಗೆ ನಾವು ತೊಂಬತ್ತೇಳರಲ್ಲಿ ತೊಂಬತ್ತಾರರಲ್ಲಿ ಕ್ಲೋಸ್ ಮಾಡಿದ್ವಿ ತೊಂಬತ್ತೇಳರವರೆಗೂ ಅದರ ಲೆಕ್ಕಾಚಾರಗಳು ಇದ್ವು ತೊಂಬತ್ತೇಳರ ನಂತರ ನಾನು ಸ್ವಲ್ಪ ಮಟ್ಟಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ವಿ ಅವಾಗ್ಲಾದ್ರು ಒಂದ್ಸರ್ತಿ ಬಟ್ ಅಷ್ಟು ಫ್ರೀಕ್ವೆಂಟ್ ಆಗಿರ್ಲಿಲ್ಲ ಅವರು ಅಲ್ಲೇ ಇದ್ರು ಅವಾಗ ಆ ಸಂದರ್ಭದಲ್ಲಿ ಅವರ ಸಹೋದರಿ ಅವರು ವಾಪಸ್ ಬಂದ್ರು ಭಾರತಕ್ಕೆ ಬಂದಿದ್ರು ಅವರು ಒಂದು ದೊಡ್ಡ ಮನೆಯನ್ನ ಬಹಳ ದೊಡ್ಡದಾದಂತಹ ಒಂದು ಬಂಗ್ಲೆಯನ್ನ ಜೆ ಪಿ ನಗರದಲ್ಲಿ ಕಟ್ಟಿದ್ರು ಅದರ ಮೇಲ್ವಿಚಾರಣೆ ಎಲ್ಲಾ ಜವಾಹರ್ ಅವರು ನೋಡ್ಕೋತಾ ಇದ್ರು ಸೊ ಹಾಗಾಗಿ ಅಲ್ಲೇ ಹಿಂಭಾಗದಲ್ಲಿ ಅವರು ಇರ್ತಾ ಔಟ್ ಹೌಸ್ ಇಲ್ಲ ಒಂದು ರೋಡ್ ಹಿಂದೆ ಒಂದು ಮನೆ ರೆಂಟ್ ತಗೊಂಡಿದ್ರು ಅದು ಫಸ್ಟ್ ಫ್ಲೋರ್ ನಲ್ಲಿ ಇತ್ತು ಅದು ಸಾಕಷ್ಟು ದೊಡ್ಡದಾದಂತ ಮನೆ ಅಲ್ಲಿ ಅಲ್ಲಿ ಇರ್ತಿದ್ರು ಅವರು ಅಲ್ಲಿಗೆ ಹೋಗಿ ಟೂ ತೌಸಂಡ್ ವರ್ಗು ಆಲ್ಮೋಸ್ಟ್ ನೈಂಟಿ ನೈನ್ ಟೂ ತೌಸಂಡ್ ವರ್ಗು ನಾನು ಅವ್ರ ಜೊತೆ ಫೋನ್ ನಲ್ಲಿ ಮತ್ತೆ ಆಗಾಗ ಸರ್ತಿ ಹೋಗಿ ಭೇಟಿಯಾಗಿದ್ದು ಇದೆಲ್ಲ ಇತ್ತು ಟೂ ತೌಸಂಡ್ ಒನ್ ನಂತರ ನಾನು ಇರಲಿಲ್ಲ ಸೊ ಹಾಗಾಗಿ ಆ ಕೊನೆ ಒಂದು ಘಟ್ಟದಲ್ಲಿ ಅವ್ರ ಜೊತೆ ನನಗೆ ಸಂಪರ್ಕ ಸಾಧ್ಯ ಆಗಲಿಲ್ಲ ಬಹಳ ಆಕಸ್ಮಿಕವಾಗಿ ನಾನು ಅಲ್ಲಿ ಮುಂಬಯಲ್ಲಿ ಇದ್ದಾಗ ಅಲ್ಲಿ ಒಂದು ಕನ್ನಡ ಪತ್ರಿಕೆ ಬರುತ್ತೆ ಕರ್ನಾಟಕ ಮಲ್ಲ ಅಂತ ಆ ಥರದ್ದು ಪತ್ರಿಕೆ ಅದರಲ್ಲಿ ಟೂ ತೌಸಂಡ್ ಫೋರ್ ಅನ್ಸುತ್ತೆ ಅದನ್ನ ನಾನು ಅವರ ಒಂದು ಡೆತ್ ನ್ಯೂಸ್ ಅವರು ಹೋಗಿದ್ದಾರೆ ಅವರು ಹೊರಟ್ರೂ ಅಂತ ಒಂದು ವಿಷಯ ತಿಳಿತು ಅದರಲ್ಲಿ ಅವರು ಒಂದು ಫೋಟೋನು ಹಾಕಿದ್ರು ವಾದಿರಾಜ್ ಅವರ ಪಾರ್ಥಿವ ಶರೀರದ ಜೊತೆ ರಾಜ್ಕುಮಾರ್ ಅವರು ನಿಂತ್ಕೊಂಡು ಒಂದು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇರೋದು ಅದು ನೋಡಿ ನನಗೆ ಬಹಳ ಬಹಳ ದುಃಖ ಆಯ್ತು ಅವತ್ತು ಇನ್ಫ್ಯಾಕ್ಟ್ ಹಾಗಾಗಿ ಕೊನೆಯ ಎರಡು ಮೂರು ವರ್ಷ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ನಾನು ಬಟ್ ಟೂ ತೌಸಂಡ್ವರೆಗೂ ತುಂಬ ಲಾಂಗ್ ಒಂದು ಟೈಮ್ ಅದು ತುಂಬಾ ಅದು ಅದೇ ಕಣ್ಣು ಇಂಪ್ಯಾಕ್ಟ್ ಅವ್ರಿಗೆ ಇತ್ತು ಅದಾಯ್ತು ಅನ್ನೋದು ನಾವು ಭೇಟಿಯಾದಾಗ್ಲೇ ಇರ್ಲಿಲ್ಲ ಅದೇ ಕಣ್ಣು ಅದನ್ನ ನಾವು ನೋಡಿದಾಗ ಅದು ಕೂಡ ಶತದಿನೋತ್ಸವ ಆಚರಿಸಿದ ಆತರ ಫ್ಲಾಪ್ ಆಗಿ ಹಂಗ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ ಅದನ್ನು ಅವರು ವೆರಿ ಕ್ಲಿಯರ್ ಆಗಿ ಹೇಳಿದ್ರು ಒಂದ್ ರೀತಿಯಲ್ಲಿ ಬರ್ಲಿಲ್ಲ ಬಿಕಾಸ್ ಆಫ್ ಅಭಿಮಾನಿಗಳು ಅಭಿಮಾನಿಗಳು ರಾಜ್ ಕುಮಾರ್ ಅವ್ರನ್ನ ಆ ಒಂದು ಪಾತ್ರದಲ್ಲಿ ಒಂದು ಪಾಪ ಪ್ರಜ್ಞೆ ಇರುವಂತ ಒಂದು ಪಾತ್ರ ಇದನ್ನ ಅಭಿಮಾನಿಗಳು ಅಷ್ಟು ಹಿಡಿಸ್ಲಿಲ್ಲ ಅವ್ರಿಗೆ ಅದೊಂದೇ ಅಲ್ಲ ಆ ತರದ ಪಾತ್ರಗಳು ಕೆಲವು ಮಾಡಿದಾಗ ಬಹುಶಃ ಬೇರೆ ಸಿನಿಮಾಗಳು ರಾಜ್ಕುಮಾರ್ ಅವರ ಚಿತ್ರಗಳನ್ನು ಅಭಿಮಾನಿಗಳು ಅಷ್ಟು ಒಪ್ಕೊಂಡಿಲ್ಲ ಹೌದೌದು ಅವ್ರಿಗೆ ಆಯಿತು ಹಾಗಾಗಿ ಅದು ಸಂದರ್ಭ ಇಲ್ಲ ಬಟ್ ಏಳು ವರ್ಷ ನಾನು ಅವರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಇದ್ದಾಗ ತೊಂಬತ್ತರಿಂದ ತೊಂಬತ್ತೇಳು ಆ ಥರದ ಯಾವುದೇ ಸಂದರ್ಭ ಇರಲಿಲ್ಲ ಆ ಥರದ ದಯನೀಯ ಸ್ಥಿತಿಯಲ್ಲಿ ಅವರು ಇರಲಿಲ್ಲ ಆಮೇಲೆ ಅವರು ಇನ್ನೂ ಒಂದು ಸಣ್ಣ ಚಿತ್ರ ಮಾಡಿದ್ರು ಮಕ್ಕಳ ಚಿತ್ರ ಮಾಡಿದ್ರು ಆ ಮಧ್ಯದಲ್ಲಿ ಅದರ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ ಇವತ್ತಿಗೂ ಯೂಟ್ಯೂಬ್ ಅಲ್ಲಿ ಆ ರೆಫರೆನ್ಸ್ ಸಿಗತ್ತೆ ಅವರು ಮಾಡಿದ್ರು ಅದನ್ನ ಹಾಗಾಗಿ ಆಮೇಲೆ ಅವರು ಈ ವೆಬ್ ಡಿಸೈನಿಂಗ್ ಬೇರೆ ಬೇರೆ ಈಗ ಮಾಡಬೇಕು ಅನ್ನೋಂಥದ್ದು ಕೆಲವಾರು ವಿಚಾರಗಳನ್ನ ಜವಾಹರ್ ಅವರು ಇಟ್ಕೊಂಡಿದ್ರು ಅದಕ್ಕೂ ತ ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ಅದಕ್ಕೆ ಇನ್ಪುಟ್ಸ್ ಕೊಟ್ಟು ಅವರು ತುಂಬಾ ಆಕ್ಟಿವ್ ಆಗೇ ಇದ್ರು ಆದಿರಾಜ್ ಅವರು ಈಗ ನಿಮ್ಮ ಸ್ವಲ್ಪ ಹಿಂದಕ್ಕೆ ಹೋಗೋಣ ಅಭಿನಯ ತರಂಗ ಹಾಂ ಅಲ್ಲಿಂದ ನೀವು ಬಂದಿರೋದು ಹೌದು ಆ ಹಿನ್ನೆಲೆಯನ್ನು ಹೇಳಿ ಸರ್ ಅಭಿನಯ ತರಂಗ ಅದು ಭಾನುವಾರದ ರಂಗಶಾಲೆ ಹ್ಞೂ ಹ್ಞೂ ಪ್ರತಿ ಭಾನುವಾರ ಅಲ್ಲಿ ರಂಗ ಶಿಕ್ಷಣವನ್ನು ಕೊಡ್ತಾ ಇದ್ರು ಒಂದು ವರ್ಷದ ಕೋರ್ಸ್ ಅದು ನಾನು ಅದಕ್ಕೆ ಮುಂಚೆ ಸ್ವಲ್ಪ ಈ ಕಡೆ ನನ್ನ ಒಲವಿತ್ತು ನನ್ನ ಶಾಲಾ ಕಾಲೇಜ್ ದಿನಗಳಲ್ಲಿ ಈ ರಂಗಭೂಮಿ ಮತ್ತೆ ಅಭಿನಯ ಕ್ಷೇತ್ರದಲ್ಲಿ ತುಂಬಾ ಒಲವಿತ್ತು ಎಂಬತ್ತ ಐದರಲ್ಲಿ ನಾನು ಈ ಜಯತೀರ್ಥ ಜೋಶಿಯವರ ಒಂದು ರಂಗ ತರಬೇತಿ ಶಿಬಿರ ಅದು ಹುಬ್ಬಳ್ಳಿಯಲ್ಲಿ ನಡೆದಿತ್ತು ಅದಕ್ಕೆ ನಾನು ಅದರಲ್ಲಿ ಭಾಗವಹಿಸಿದ್ದೆ ಸೊ ಹೀಗಾಗಿ ಮತ್ತೆ ಬೆಂಗಳೂರಿಗೆ ಬರುವಂತಹ ಸಂದರ್ಭ ಬಂತು ವಾಪಸ್ಸು ಹೀಗಾಗಿ ಇನ್ನೇನಾದರೂ ಮತ್ತೆ ಮಾಡಬೇಕು ಅಂತಂದಾಗ ಈ ಥರದ ಒಂದು ಜಾಹೀರಾತು ನೋಡಿದೆ ನಾನು ಪತ್ರಿಕೆಯಲ್ಲಿ ಅಭಿನಯ ತರಂಗ ಹೀಗೆ ರಂಗ ತರಬೇತಿ ಶಿ ಅದು ಬರೀ ಭಾನುವಾರ ಅವಾಗ ನಾನು ಇನ್ನೂ ಡಿಗ್ರಿನಲ್ಲಿದ್ದೆ ಕಾಲೇಜಲ್ಲಿದ್ದೆ ಸೊ ಭಾನುವಾರ ಅಂದಾಗ ಹೋಗ್ಬಹುದು ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಸೇರ್ಕೊಂಡೆ ಮುಖ್ಯವಾಗಿ ಇದು ಎ ಎಸ್ ಮೂರ್ತಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಇದ್ರು ಇದ್ರು ಅದಕ್ಕೆ ಹಿಂದೆ ನಾವು ಎ ಎಸ್ ಮೂರ್ತಿ ಅವ್ರನ್ನ ಆಕಾಶವಾಣಿಯಲ್ಲಿ ಅವ್ರದ್ದು ಒಂದು ಮಾತು ಅಂತ ಬರೋದು ಈರಣ್ಣ ಈರಣ್ಯಂದು ಅದು ರೆಗ್ಯುಲರ್ ಆಗಿ ಕೇಳ್ತಾ ಇದ್ವಿ ಸೊ ಆ ಒಂದು ಅವರು ಮಾತಾಡ್ತಿದ್ದ ರೀತಿ ಒಂದು ತುಂಬಾ ಹೊಸ ಹೊಸದಿತ್ತು ಚೆನ್ನಾಗಿತ್ತು ನಾವು ಕೇಳ್ತಿದ್ವಿ ರೇಡಿಯೋನಲ್ಲಿ ಮನೆಯಲ್ಲಿ ಹಾಗಾಗಿ ಅದಕ್ಕೆ ಹೋಗಿ ನಾನು ಅಲ್ಲಿ ಸೇರ್ಕೊಂಡೆ ಆ ಕೋರ್ಸಕ್ ಸೇರ್ಕೊಂಡೆ ಅಲ್ಲಿ ಬಹಳ ಒಳ್ಳೆ ಅನುಭವ ಯಾಕೆಂದರೆ ರಂಗ ಶಿಕ್ಷಣ ಅನ್ನೋದು ಅದರ ಬೇರೆ ಬೇರೆ ಆಯಾಮಗಳು ಎಲ್ಲವೂ ಕೂಡ ನಮಗೆ ಸಿಕ್ತು ಅಲ್ಲಿ ತುಂಬ ದೊಡ್ಡ ಹಿರಿಯರಾದಂಥ ವ್ಯಕ್ತಿಗಳು ಬಂದು ಪಾಠ ಮಾಡ್ತಾಯಿದ್ರು ಬಿ ಚಂದ್ರಶೇಖರ್ ಅಂತ ಅವರು ಬಹಳ ಹಿರಿಯ ರಂಗಕರ್ಮಿ ಹೌದು ಅವರು ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದರು ಮತ್ತು ಇಂಗ್ಲೀಷ್ ನಾಟಕಗಳು ಇದರಲ್ಲಿ ರಂಗ ಚಟುವಟಿಕೆಗಳಲ್ಲಿ ಹವ್ಯಾಸಿ ರಂಗಭೂಮಿಯಲ್ಲಿ ಅವ್ರದ್ದು ದೊಡ್ಡ ಹೆಸರು ಅವರು ಅದಕ್ಕೆ ಪ್ರಿನ್ಸಿಪಾಲ್ ಆಗಿದ್ರು ಅವರು ಬರ್ತಾಯಿದ್ರು ಅವರು ಕ್ಲಾಸಸ್ ತಗೊಳ್ತಾ ಆ ನಂತರ ಮೇಕಪ್ ನಾಣಿಯವರು ಬರ್ತಾ ಇದ್ರು ಅವರು ಕೂಡ ಈ ಮೇಕಪ್ ಹೇಗೆ ಅದ್ರ ಬಗ್ಗೆ ಮತ್ತೆ ರಂಗದಲ್ಲಿ ಹೇಗೆ ನಿಮ್ಮ ಮುಖಭಾವಗಳನ್ನು ಹೇಗೆ ತರಬೇಕು ಬೆಳಕಿಗೆ ಹೇಗೆ ನೀವು ಅದನ್ನು ನಿಮ್ಮ ಅಭಿಪ್ರಾಯವನ್ನು ಎಕ್ಸ್ಪ್ರೆಷನ್ನು ಇದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ತರಬೇತಿ ಅವ್ರು ಕೊಡ್ತಾ ಇದ್ರು ಆರ್ ಟಿ ರಮಾ ಅವರು ಬರ್ತಾ ಇದ್ರು ಅವರು ಕೂಡ ಎನ್ ಎಸ್ ಡಿ ಅವರು ಸೊ ಹೀಗಾಗಿ ಅಲ್ಲಿ ಬಹಳ ವಿಶೇಷವಾದಂಥ ಒಂದು ತರಬೇತಿ ಸಿಕ್ತು ಎಷ್ಟೋ ವಿಷ ವಿಷಯಗಳು ನಮಗೆ ಬಹಳ ಮುಖ್ಯವಾಗಿ ಗೊತ್ತಾಯಿತು ಕರಗತವಾಯಿತು ಅಲ್ಲಿ ಜೊತೆಯಲ್ಲಿದ್ದಂಥವರು ಮುಂದೆ ಬಹಳಷ್ಟು ಎಲ್ಲ ವಿದ್ಯಾರ್ಥಿಗಳು ಯಾರು ಅಲ್ಲಿ ತರಬೇತಿ ತಗೊಳ್ತಾ ಇದ್ರು ಅವರೆಲ್ಲ ಮುಂದೆ ಬೇರೆ ಬೇರೆ ರೀತಿಯಲ್ಲಿ ಸಿನಿಮಾದಲ್ಲಿ ಮತ್ತೆ ಈ ಧಾರಾವಾಹಿ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರು ತಮ್ಮ ಯಾರೆಲ್ಲ ಇದ್ರು ಆವಾಗ ನನ್ನ ಹಿಂದಿನ ಬ್ಯಾಚು ಪ್ರಕಾಶ್ ರೈ ವಾಸ್ ದೇರ್ ಅವರು ನನಗೆ ನನಗೂ ಆತನಿಗೂ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ ಬೆಳೀತು ಆ ನಂತರ ಒಬ್ಬ ಮೋಹನ್ ಜುನೇಜಾ ಅಂತ ಹೇಳಿ ತುಂಬಾ ಸುಮಾರು ಸಿನಿಮಾಗಳಲ್ಲಿ ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದದ್ದು ನಾಗೇಶ್ ಮಯ್ಯ ವಾಸ್ ದೇರ್ ಆತ ಕೂಡ ಸುಮಾರು ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ಅಭಿನಯಿಸಿ ಐ ಥಿಂಕ್ ಇವತ್ತಿಗೂ ಆತ ವೆರಿ ಆಕ್ಟಿವ್ ಅನ್ಸುತ್ತೆ ಹಮ್ಗೆ ಇನ್ನು ಕೆಲವರು ಇನ್ನೊಬ್ಬ ಕಿ ಅಂತ ಇದ್ದ ಹುಡುಗ ಮುಂದೆ ಕ್ಯಾಮ್ರಾಮನ್ ಆಗಿ ಆತ ಮುಂದಕ್ಕೆ ಬಂದ ಸೊ ಹೀಗಾಗಿ ಆ ಬ್ಯಾಚ್ ತುಂಬಾ ರವಿಶಂಕರ್ ಅಂತ ಒಬ್ಬ ವ್ಯಕ್ತಿ ಇವರೆಲ್ಲ ತುಂಬಾನೇ ಆಕ್ಟಿವ್ ಆಗಿ ಮುಂದಕ್ಕೆ ಬಂದ್ರು ಅಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ಏನು ಅಂದ್ರೆ ಅಲ್ಲಿ ಒಂದು ಸಾಕ್ರಟೀಸ್ ನಾಟಕವನ್ನ ಮಾಡಿಸಿದರು ಆರ್ ಡಿ ಕಾಮತ್ ಅವರ ಸಾಕ್ರಟಿಸ್ ನಾಟಕ ಅದರಲ್ಲಿ ಮುಖ್ಯ ಪಾತ್ರದಲ್ಲಿ ಸಾಕ್ರಟೀಸ್ ಪಾತ್ರದಲ್ಲಿ ಅವರು ನನ್ನನ್ನ ಕಾಸ್ಟ್ ಮಾಡಿದ್ರು ಆ ಸಾಕ್ರಟೀಸ್ ಅವಾಗ ವಯಸ್ಸು ಬಹಳ ಸಣ್ಣದು ನನಗೆ ಒಂದು ಇಪ್ಪತ್ತು ಇಪ್ಪತ್ತೊಂದರ ಇಪ್ಪತ್ತರ ಆಸ್ಪಾಸು ಅದು ಆತ ವೃದ್ಧ ಸಾಕ್ರಟಿಸ್ ಹ್ಮ್ ಆತನ ಜೈಲಿನಲ್ಲಿ ಹಾಕಿರ್ತಾರೆ ಈ ತರದ್ದೆಲ್ಲ ಬಹಳ ಅದ್ಭುತವಾಗಿ ಬಂತು ನಾಟಕ ಆ ನಾಟಕದಲ್ಲಿ ಆ ಸಾಕ್ರಟಿಸ್ ಪಾತ್ರದಲ್ಲಿ ನಾನು ಅಭಿನಯಿಸಿ ಬಹಳಷ್ಟು ಒಂದು ಪ್ರಶಂಸೆ ಅಲ್ಲಿ ಸಿಕ್ತು ನನಗೆ ಅಭಿನಯ ತರಂಗದಲ್ಲಿ ಮತ್ತೆ ನಾನು ಇನ್ನೂ ಹೆಚ್ಚೆಚ್ಚು ಆ್ಯಕ್ಟ್ ಮಾಡಬಹುದು ಅಥವಾ ಅದರಲ್ಲಿ ತೊಡಗಿಸ್ಕೊಳ್ಬೋದು ಅನ್ನುವಂಥ ಒಂದು ಆತ್ಮವಿಶ್ವಾಸ ಅದರಿಂದ ನನಗೆ ಸಿಕ್ತು ಸೊ ಹಾಗಾಗಿ ಅಲ್ಲಿ ಅಭಿನಯ ತರಂಗ ತುಂಬ ಸ್ಮರಣೀಯವಾದಂಥ ಒಂದು ಅನುಭವ ಅಲ್ಲಿಂದ ಮುಂದಕ್ಕೆ ಹೇಗೆ ಆ ಒಂದು ಕ್ಷೇತ್ರದಲ್ಲಿ ನೀವು ಏನು ಮಾಡೋದಕ್ಕೆ ಸಾಧ್ಯ ಆಯಿತು ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತು ಮುಖ್ಯವಾಗಿ ನನ್ನ ಗುರಿ ಇದ್ದಿದ್ದು ಸಿನಿಮಾ ಆ ಸಂದರ್ಭದಲ್ಲಿ ನಾನು ಪದವಿ ಶಿಕ್ಷಣ ಮಾಡ್ತಾ ಇರ್ಬೇಕಾದ್ರೆ ನನಗೆ ಬಹಳ ಸ್ಪಷ್ಟವಾದಂತ ಒಂದು ಕಲ್ಪನೆ ಇದ್ದಿದ್ದು ಗುರಿ ಇದಿದ್ದು ಸಿನಿಮಾದಲ್ಲಿ ತೊಡಗಿಸ್ಬೇಕು ಅಭಿನಯ ಕ್ಷೇತ್ರದಲ್ಲಿ ಬರಬೇಕು ಅಂತ ನನಗೆ ಈ ಹೀರೋ ಆಗಬೇಕು ಡಾನ್ಸು ಫೈಟು ಮಾಡಬೇಕು ಅನ್ನುವಂತ ಯಾವುದೇ ಒಂದು ವಿಚಾರ ಮನಸ್ಸಲ್ಲಿ ಇರಲಿಲ್ಲ ಒಳ್ಳೆ ಪಾತ್ರೆಗಳನ್ನು ಮಾಡಬೇಕು ಅಭಿನಯಕ್ಕೆ ಅವಕಾಶ ಇರುವಂಥ ಪಾತ್ರಗಳು ಇದನ್ನ ಮಾಡಬೇಕು ಅನ್ನೋ ಒಂದು ವಿಚಾರ ಇತ್ತು ಹಾಗಾಗಿ ಸಿನಿಮಾದಲ್ಲಿಗೆ ತೊಡಗಿಸ್ಬೇಕು ಅಂತ ಹೇಳಿ ತೊಡಗಿಸ್ಕೋಬೇಕು ಅಂತ ನಾನು ಮುಂದೆ ಬಂದಿದ್ದು ಹಾಗೆ ಏನೂ ಗೊತ್ತಿಲ್ಲ ನನಗೆ ಅಂದರೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ ಸಿನಿಮಾ ಬಗ್ಗೆ ಗೊತ್ತು ಅಷ್ಟೇ ಸಿನಿಮಾಗಳನ್ನು ನೋಡಿ ಮೂಲತಃ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ನಾನು ಅವರ ಪ್ರಭಾವದಿಂದಲೇ ಇದೆಲ್ಲವೂ ನನ್ನ ಮನಸ್ಸಿನಲ್ಲಿ ಮೂಡಿದ್ದು ಸೊ ಹಾಗಾಗಿ ಆ ಥರದ ಒಂದು ಪಾತ್ರ ಕಲ್ಪನೆ ನನಗೆ ಬಂತು ಪಾತ್ರಗಳನ್ನ ನಿರ್ವಹಿಸಬೇಕು ಮುಖ್ಯವಾಗಿ ಒಳ್ಳೊಳ್ಳೆ ಪಾತ್ರಗಳು ಒಂದು ಭಾವಾಭಿವ್ಯಕ್ತಿ ಏನಿದೆ ಅದು ಬರಬೇಕು ಅನ್ನೋದಿತ್ತು ಹಾಗಾಗಿ ನಾನು ಸಿನಿಮಾದಲ್ಲೇ ಬರಬೇಕು ಅಂತ ಮತ್ತೆ ಅದಕ್ಕೆ ಬಹಳ ಸೂಕ್ತವಾಗಿ ಸ್ಪಂದಿಸಿದವರು ನನ್ನ ತಂದೆ ತಾಯಿಗಳು ನಮ್ಮ ತಂದೆ ಒಂದು ಸಹಕಾರ ಇಲ್ದಿದ್ರೆ ನಾನು ಮುಂದಕ್ಕೆ ಬರೋಕೆ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ಮಧ್ಯಮ ವರ್ಗದ ಕುಟುಂಬದಿಂದ ಬಂದಂಥವ್ರು ಮುಖ್ಯವಾಗಿ ಇದೆಲ್ಲ ಬೇಡ ಇದೆಲ್ಲ ಆಗದೆ ಹೋಗೋದು ಇದು ಇದಕ್ಕೆ ಹೋಗೋದಲ್ಲ ಅನ್ನೋ ಒಂದು ಅಭಿಪ್ರಾಯ ಇತ್ತು ಆದರೆ ನಾನು ಮಾಡಲೇಬೇಕು ಅಂದಾಗ ನಮ್ಮ ತಂದೆ ಬಹಳ ಸಪೋರ್ಟ್ ಮಾಡಿದ್ರು ಸಹಕಾರ ಕೊಟ್ಟರು ಅವರು ಸಹಕಾರದಿಂದ ಬಂದೆ ಹೀಗಾಗಿ ಗಾಂಧಿನಗರಕ್ಕೆ ನಾನಾ ನಾನೇ ಬಂದು ಏನೇನು ಎಲ್ಲೆಲ್ಲಿ ಯಾರ್ಯಾರು ಹೇಗೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತಾ ಇದ್ದೆ ನಾನು ಅದೇ ಫೈನಲ್ ಇಯರ್ ಡಿಗ್ರಿನ ಇದ್ದಾಗ ಅಲ್ಲಿ ಬೆಳಿಗ್ಗೆ ಇರೋದು ಕಾಲೇಜು ಮುಗಿಸ್ಕೊಂಡು ಮಧ್ಯಾಹ್ನ ಗಾಂಧಿನಗರಕ್ಕೆ ಹೋದ್ರೆ ಕಾಲೇಜು ಬಿ ಎಸ್ ಕಾಲೇಜ್ ಅಂತ ಇಲ್ಲಿ ಜಯನಗರಲ್ಲಿ ಮಾನೂರು ಅಲ್ಲಿ ಲೆಕ್ಚರರ್ ಆಗಿದ್ದರು ಸೊ ಹಾಗಾಗಿ ಅಲ್ಲಿ ನಾನು ಗಾಂಧಿನಗರಕ್ಕೆ ಹೋಗಿ ವಜ್ರೇಶ್ವರಿ ಕಂಬೈನ್ಸ್ ಹತ್ರ ಹೋಗೋದು ಅಲ್ಲಿ ಯಾರು ಸಿಗ್ತಾರೆ ಏನು ಅವ್ರನ್ನ ಮಾತಾಡೋದು ಈ ಥರದ್ದೆಲ್ಲ ನಡೀತಾ ಇತ್ತು ಹಾಗೆ ಗಾಂಧಿನಗರದ ಕ್ಷೇತ್ರಗಳು ಕೆಲವು ಮೋತಿ ಮಹಲ್ ಹೋಟೆಲ್ ಹೈಲ್ಯಾಂಡ್ಸ್ ಹೋಟೆಲ್ ಇವೆಲ್ಲ ಗೊತ್ತಾಯ್ತು ನನಗೆ ಇಲ್ಲಿ ಇಲ್ಲಿ ಇರ್ತಾರೆ ಜನಗಳು ಇಲ್ಲಿ ಭೇಟಿ ಮಾಡಬಹುದು ಅಂತ ಸೊ ಹಾಗಾಗಿ ಹಾಗೆ ಆಗ್ತಿದ್ದ ಹಾಗೆ ಬಹಳ ಬೇಗ ನನಗೆ ಜನಗಳ ಪರಿಚಯ ಆಯ್ತು ಈ ಎಮ್ ಎ ಡೆಲ್ವಿ ಅಂತ ಹೇಳಿ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಮ್ಯಾನೇಜರ್ ಅವರು ತುಂಬ ಪಾಪ್ಯುಲರ್ ಆಗಿದ್ರು ನಮ್ಮ ತಂದೆ ಆಫೀಸ್ ಅಲ್ಲಿ ನಮ್ಮ ತಂದೆ ಸ್ಟೇಟ್ ಬ್ಯಾಂಕ್ ಅಲ್ಲಿ ಇದ್ರು ಅವರ ಆಫೀಸಲ್ಲಿ ಅವರ ರಿಲೇಟಿವ್ ಒಬ್ರು ಯಾರೋ ಕೆಲಸ ಮಾಡ್ತಾ ಇದ್ರು ಆ ಒಂದು ರೆಫರೆನ್ಸ್ ಅಲ್ಲಿ ಅವ್ರನ್ನ ಹೇಳಿ ನಾನು ಅವ್ರನ್ನ ಭೇಟಿ ಮಾಡಿದೆ ಇದು ಎಂಬತ್ತ ಏಳು ಅವಾಗ ಸಂಗ್ರಾಮ ಅಂತ ಒಂದು ಸಿನಿಮಾ ಚಿತ್ರೀಕರಣ ಆಗ್ತಾ ಇತ್ತು ರವಿಚಂದ್ರನ್ ಅವರದ್ದು ಕೆ ವಿ ರಾಜು ಅವರ ನಿರ್ದೇಶನ ಸೊ ಅದರಲ್ಲಿ ಅವರು ನಾನು ಹೇಳಿದ್ದೆ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಯಾವ್ದಾದ್ರು ಇದ್ದರೆ ಕೊಡಿ ಅವಕಾಶ ನನಗೆ ನಂದು ಥಿಯೇಟರ್ ಬ್ಯಾಕ್ ಗ್ರೌಂಡ್ ಹೀಗಿದೆ ಅವ್ರಿಗೆ ನಿಮ್ಮ ಅಡ್ರೆಸ್ಸು ಇದೆಲ್ಲ ಕೊಡಿ ನನಗೆ ಅಂತ ಹೇಳಿದ್ರು ಅವಾಗ ಏನು ಮೊಬೈಲ್ ಅಥವಾ ಯಾವುದೂ ಇರಲಿಲ್ಲ ಇರಲಿಲ್ಲ ಲ್ಯಾಂಡ್ಲೈನ್ ಫೋನ್ಗಳು ಬಹಳ ಕಷ್ಟ ಅಷ್ಟ ಅಲ್ಲಿ ಯಾವುದೋ ಪಿ ಪಿ ನಂಬರ್ ಕೊಟ್ಟಿದ್ದೆ ಅದು ಸಿಕ್ಕಿಲ್ವಂತೆ ಒಂದಿನ ಬೆಳಿಗ್ಗೆ ಆ ಒಂದು ಮೆಟಡೋರ್ ತಗೊಂಡು ಪ್ರೊಡಕ್ಷನ್ ಅವರು ಬಂದರು ಇಲ್ಲ ಶೂಟಿಂಗ್ ಇದೆ ಬನ್ನಿ ಅಂತ ಹೇಳಿ ಸೊ ಅಲ್ಲಿ ಬಂದೇ ಆ ಪಲ್ಲವಿ ಥಿಯೇಟರ್ನಲ್ಲಿ ಶೂಟಿಂಗ್ ಇತ್ತು ನಾನು ಹೋಗ್ತಿದ್ದಾಗೆ ಒಂದು ಪೂರ್ತಿ ಪೇಜ್ ಡೈಲಾಗ್ ಕೊಟ್ಟರು ನನಗೆ ಯಾವತ್ತೂ ಏನೂ ಗೊತ್ತಿಲ್ಲ ಪ್ರಿಪ್ರೇಷನ್ನು ಗೊತ್ತಿಲ್ಲ ನನಗೇನೂ ಗೊತ್ತಿಲ್ಲ ಆವಾಗ ಕೊಟ್ಟರು ಈಗ ತಕ್ಷಣ ರೆಡಿ ಆಗ್ಬೇಕು ನೀವು ಅಂತ ಒಬ್ಬರು ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರು ಸೊ ನಾನು ಓದ್ಕೊಂಡೆ ಓದ್ಕೊಂಡೆ ಅದನ್ನ ಯಾಕೆಂದ್ರೆ ನಮಗೆ ರಂಗಭೂಮಿ ಅನುಭವ ಇದ್ದಿದ್ದರಿಂದ ಒಂದು ಪೇಜ್ ಡೈಲಾಗ್ ಅದೊಂದು ಪಾತ್ರ ಒಂದು ಅನ್ಎಂಪ್ಲಾಯ್ಡ್ ಗ್ರಾಜುಯೇಟ್ ಇವರೆಲ್ಲ ಇಂಟರ್ವ್ಯೂ ಬಂದಿರ್ತಾರೆ ರವಿಚಂದ್ರನ್ ಮತ್ತೆ ಬೇರೆ ಸ್ನೇಹಿತರು ಇವರು ಆಲ್ರೆಡಿ ಕೂತಿರ್ತಾರೆ ಒಳಗಡೆ ನಾನು ಹೋಗಿರ್ತೀನಿ ಹೋಗಿ ಕೇಳಿದಾಗ ಅವರು ಲಂಚ ಕೇಳ್ತಾರೆ ಎಷ್ಟು ಕೊಡ್ತೀಯಾ ಏನು ಅಂತ ಹೇಳಿ ಅದು ಅವಾಗ ಅವ್ರ ಮೇಲೆ ನಾನು ಸ್ವಲ್ಪ ಬಹಳ ಫ್ರಸ್ಟ್ರೇಟ್ ಆಗಿ ಮಾತಾಡುವಂಥದ್ದು ಅದು ಮಾತಾಡಿ ಅವರು ಇವನ್ನ ಕತ್ತಿಡಿದ ಆಚೆ ತಳ್ಳಿ ಅಂತ ಹೇಳ್ತಾರೆ ಸೊ ಕತ್ತ ಹಿಡಿದು ಆಚೆ ತಳ್ಳಿ ಅಂತ ಹೇಳಿದಾಗ ಅಲ್ಲಿ ಯಾರೋ ಅವರ ಅಸಿಸ್ಟೆಂಟ್ಸು ಎಳ್ಕೊಂಡು ಬಂದು ಹೊರಗಡೆ ಬರ್ತಾರೆ ಇವರೆಲ್ಲ ಕೂತಿರ್ತಾರೆ ಇವ್ರನ್ನ ಉದ್ದೇಶಿಸಿ ಬಹಳ ಫ್ರಸ್ಟ್ರೇಟೆಡ್ ಆಗಿ ಡೈಲಾಗ್ ಹೇಳುವಂತ ಒಂದು ಸನ್ನಿವೇಶ ಸನ್ನಿವೇಶ ಅದು ಅದು ಬಹಳ ಆಶ್ಚರ್ಯವಾಗಿ ಅದು ಒಂದೇ ಟೇಕಲ್ಲಿ ಓಕೆ ಆಗೋಯಿತು ಮೊಟ್ಟ ಮೊದಲನೇ ಟೇಕ್ ಅದು ರವಿಚಂದ್ರನವರು ಒಂದು ಮಾನಿಟ್ರ್ ಮಾಡಿದ್ರು ಒಂದು ಟೇಕ್ ಆಯಿತು ಆ ಒಂದು ಮಾನಿಟ್ರಲ್ಲಿ ಅವರು ರವಿಚಂದ್ರನ್ ಹೇಳಿದ್ರು ನೋಡಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಪ್ರಾಮಿನೆನ್ಸ್ ಕೊಡಿ ಅವರಿಗೆ ಇಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಅವ್ರು ಪೂರ್ತಿ ಡೈಲಾಗ್ ಮೇಲೆ ಕೊನೆಗೆ ಫ್ರೇಮಿಂದ ದೂರ ಎಳ್ಕೊಂಡು ಹೋಗಬೇಕು ಅಂತ ದಯಾನೇ ಯೋ ಎಜಿಕೆ ಟಕ್ ಇಂಟರ್ವ್ಯೂ ಮಾಡ್ತಿವೆ ಅಂತ ನಾಟಕ ಮಾಡ್ತಿರನ್ರೋ ನಿಮಗೆ ಬೇಕ ಬೇಕಾದವರಿಗೆ ಒಳ್ಳೊಳ್ಳೆ ಕೆಲಸ ಕೊಡ್ಕೊಂಡು ನಮ್ಮನ್ನ ಕರೆಸಿ ಊಡಾಗಿ ತೋರಿಸ್ತರೆನ್ರೋ ಕೊಡ್ಲಿಕ್ಕೆ ಸatisfy ಮಾಡ್ನ ನಿಮ್ಮನ್ನ ಹೇ ಮುಟ್ ಆಡ್ರಾ ಯಾಕ್ರ ಕಾಯ್ತಿರಾ ಅಲ್ವಾ ಅಲ್ಲಿ ಯಾಕೆ ಕೆಲಸನು ಖಾಲಿ ಇಲ್ಲ ಇದ್ರೂ ಅವರು ನಮಗ್ ಕೊಡೋದಿಲ್ಲ ಕಂಡ್ರು ಬರೋದಿಲ್ಲ ಯೋ ಸಡೀಗೆ ನೋಡ್ರು ಅಂದ್ರೆ ಎಷ್ಟು ದುಡ್ಡು ಕೊಡ್ತೀಯ ಅಂತ ಹೇಳ್ತಾರೆ ಕೈ ಮುಗಿದು ನಮ್ಮ ಸಹಾಯಕ್ಕೆ ಹೇಳ್ಕೊಡ್ರಿ ಹೇಳ್ಕೊಡ್ರೆ ಕೆಕೆ ಹಾಕಿ ನಕ್ತಾರ ಯೋ ಹಾಗಾಗಿ ಅದು ತುಂಬಾ ಚೆನ್ನಾಗಿ ಬಂತು ಡಬ್ಬಿಂಗ್ ಕೂಡ ಮಾಡಿದೆ ಹೋಗಿ ಎಕ್ಸ್ಪೀರಿಯೆನ್ಸು ನನ್ನ ಪಾತ್ರಕ್ಕೆ ನಾನೇ ಡಬ್ಬಿಂಗ್ ಮಾಡಿದೆ ಹಾಗೆ ಶುರುವಾದಂತದ್ದು ತುಂಬಾ ಪರಿಚಯಗಳು ನನಗೆ ಸಿಗ್ತಾ ಹೋಯ್ತು ಜನಗಳ ತಂತ್ರಜ್ಞರು ಪ್ರೊಡಕ್ಷನ್ ಮ್ಯಾನೇಜರ್ಸು ಡೈರೆಕ್ಟರ್ಸು ಹೀಗೆ ಹೋಗ್ತಾ ಹೋಗ್ತಾ ಆದ್ರೆ ನನಗೆ ಮುಖ್ಯವಾಗಿ ಕೆಲವು ವಿಚಾರಗಳು ನನ್ನ ಗಮನಕ್ಕೆ ಅವಾಗ ಬಂದಿರಲಿಲ್ಲ ಏನಂದ್ರೆ ಅವತ್ತೆಲ್ಲ ದೊಡ್ಡ ದೊಡ್ಡ ಕಲಾವಿದರು ಮುಖ್ಯ ಪಾತ್ರಗಳಲ್ಲಿ ಎಲ್ಲರೂ ಆಕ್ಟ್ ಮಾಡ್ತಿದ್ರು ಫಸ್ಟ್ ಲೆವೆಲ್ ಅಲ್ಲಿ ಇದ್ದಂಥವರು ಎಲ್ಲ ದಿಗ್ಗಜರು ಆಮೇಲೆ ಇನ್ನು ಕೆಲವರು ಆಮೇಲೆ ನಮ್ಮ ಏಜು ಬಹಳ ಚಿಕ್ಕದು ಅನ್ನೋದು ಆವತ್ತಿಗೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಬಟ್ ನಾನು ಬೇರೆ ಪಾತ್ರಗಳನ್ನು ಮಾಡಲಿಕ್ಕೆ ಇಷ್ಟಪಡಲಿಲ್ಲ ಅವಾಗೆಲ್ಲ ಈ ಹೀರೋಗಳಿಗೆ ಫ್ರೆಂಡ್ಸು ಈ ತರದ್ದೆಲ್ಲ ಪಾತ್ರಗಳು ಸಿಗು ಇರೋದು ಅದನ್ನ ನಾನು ಮಾಡಕ್ ಇಷ್ಟಪಡಲಿಲ್ಲ ಏನೇ ಚಿಕ್ಕದೇ ಆದರೂ ಅದು ಒಂದ್ ಸೀನೆ ಆಗ್ಬೋದು ಎರಡ್ ಸೀನೆ ಆಗ್ಬೋದು ಅದಕ್ಕೆ ಅದಕ್ಕಂತ ಐಡೆಂಟಿಟಿ ಹ ಐಡೆಂಟಿಟಿ ಇರ್ಬೇಕು ಮತ್ತೆ ಡೈಲಾಗ್ ಇರಬೇಕು ಅಂತ ಹಾಗೆ ನಾನು ಕೆಲವು ಪಾತ್ರಗಳನ್ನು ಮಾಡಿದೆ ಎಂಬತ್ತ ಏಳರಿಂದ ಎಂಬತ್ತೊಂಬತ್ತನೇ ಇಸ್ವಿವರೆಗೂ ಬಹಳಷ್ಟು ಪ್ರಯತ್ನ ಮಾಡಿದೆ ನಾನು ಕೆಲವು ಮುಖ್ಯವಾದ ಪಾತ್ರಗಳು ಕೊಡ್ತೀವಿ ಅಂತನೂ ಹೇಳಿದ್ರು ಕೆಲವು ನಿರ್ದೇಶಕರು ಮುಚ್ಚಾಲೆ ಅಂತ ಒಂದು ರವೀಂದ್ರನಾಥ್ ಡೈರೆಕ್ಟ್ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಮುಖ್ಯವಾದ ಪಾತ್ರ ಕೊಡ್ತೀನಿ ಅಂತ ಹೇಳಿದ್ರು ನಾಗ್ ಅವರು ಹೀರೋ ಆಗಿತ್ತು ಅದಕ್ಕೆ ಬಟ್ ಆ ಪ್ರಾಜೆಕ್ಟ್ ಆಗಲಿಲ್ಲ ಹಾಗಾಗಿ ಒಂದು ಎರಡು ಮುಂದೆ ಅವನೇ ನನ್ನ ಗಂಡ ಅಂತ ಒಂದು ಸಿನಿಮಾ ಅದರಲ್ಲಿ ಒಂದು ಡಾಕ್ಟರ್ ಪಾತ್ರ ಮಾಡಿದೆ ಎಂ ಪಿ ಶಂಕರ್ ಅವರ ಜೊತೆ ಆಮೇಲೆ ಇನ್ನೊಂದು ಕಂಕಣ ಭಾಗ್ಯ ಅಂತ ಒಂದು ಸಿನಿಮಾ ರಾಮಕೃಷ್ಣ ಅವರು ಅದರಲ್ಲಿ ದೂರದರ್ಶನಲ್ಲಿ ಒಬ್ಬ ದೂರದರ್ಶನ್ ಡೈರೆಕ್ಟರ್ ಜೊತೆ ಒಂದು ಎಲ್ಲ ಪ್ರೋಗ್ರಾಮ್ಸ್ ಮಾಡುವಂತ ಅದೊಂದು ಪಾತ್ರ ಹೀಗೆ ಒಂದಾಗಿ ಬಾಳು ಅನ್ನೋದು ಒಂದು ಸಿನಿಮಾ ವಿಷ್ಣುವರ್ಧನ್ ಅವರು ಈ ಪಿ ಆರ್ ಒ ಆಗಿದ್ದಂತಹ ಸುಧೀಂದ್ರ ಅವರು ಬಹಳ ಆತ್ಮೀಯರಾಗಿದ್ದರು ಆ ಟೈಮಲ್ಲಿ ಅವರು ನನಗೆ ಕೆ ಎಸ್ ಆರ್ ದಾಸ್ ಇವರಿಗೆಲ್ಲ ಹೇಳಿಬಿಟ್ಟು ಅದರಲ್ಲಿ ಒಂದು ಒಂದು ಸ್ವಲ್ಪ ಗಮನಾರ್ಹವಾದ ಪಾತ್ರ ಅದು ವಿಷ್ಣುವರ್ಧನ್ ಸಿಸ್ಟರ್ ಆಗಿ ಅಪರ್ಣ ಅವರು ಮಾಡಿದ್ರು ಅಪರ್ಣ ಅವರ ಕಾಂಬಿನೇಷನ್ ಅಲ್ಲಿ ನಂದು ನಾನು ಅವರು ಮದ್ವೆ ಮಾಡ್ಕೋಬೇಕು ಅಂತ ಇರ್ತೀವಿ ಈ ತರ ಆಮೇಲೆ ಆ ನಮ್ಮ ತಾಯಿ ತಂದೆ ಅವ್ರದ್ದು ವರದಕ್ಷಿಣೆ ವಿಚಾರ ಹೀಗಾಗಿ ಆ ಮದ್ವೆ ನಡೆಯಲ್ಲ ಆಮೇಲೆ ವಿಷ್ಣುವರ್ಧನ್ ಅವರು ಬಂದು ಅದಕ್ಕೆ ಸರಿಯಾಗಿ ಅವ್ರನ್ನ ದಬಾಯಿಸಿ ಮಾಡ್ತಾರೆ ಈ ತರ ಒಂದ್ ಮೂರ್ನಾಲ್ಕು ಸೀನ್ ಇದ್ದಂತ ಒಳ್ಳೆ ಪಾತ್ರ ಅಂದ್ರೆ ಸ್ಕ್ರೀನ್ ಮೇಲೆ ರಿಜಿಸ್ಟರ್ ಆಗುವಂತದ್ದು ಆದಷ್ಟು ಬೇಗ ನೀವು ನಮ್ಮ ಮನೆಗ್ ಬಂದು ಮದ್ವೆ ವಿಷಯ ಮಾತಾಡಿದ್ರೆ ಚೆನ್ನಾಗಿರತ್ತೆ ನಾನೇ ನಾಳೆ ಕರ್ಕೊಂಡ್ ಬರೋಣ ಅಂತಿದ್ದೆ ಅಷ್ಟ್ರಲ್ಲಿ ನೀನೇ ಕೇಳ್ಬಿಟ್ಟೆ ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಹಾಕಿ ನಾವು ನಿಮ್ಮ ಮನೆಗೆ ಹಾಜರ್ ಹ್ಮ್ ನಮ್ ಹುಡುಗ ನಿಮ್ಮ ಹುಡುಗಿನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಾನೆ ಸೊ ಅದೊಂದು ಪಾತ್ರ ಮಾಡಿದೆ ಹೀಗೆ ಒಂದು ನಾಲ್ಕೈದು ಚಿತ್ರಗಳಲ್ಲಿ ಈ ತರದ ಪಾತ್ರಗಳು ಮಾಡಿದೆ ನಾನು ಆದ್ರೆ ರಿಯಲೈಸ್ ಆಗಿದ್ದೇನು ಅಂದ್ರೆ ಇದು ಬಹಳ ಬಹಳ ಸಿಕ್ಕಾಪಟ್ಟೆ ಕಷ್ಟದ ವಿಷಯ ಇದು ದೊಡ್ಡ ದೊಡ್ಡ ಪಾತ್ರಗಳನ್ನು ಮಾಡಬೇಕು ಅಂದ್ರೆ ಟೈಮ್ ಹೋಗತ್ತೆ ಅಷ್ಟರಲ್ಲಿ ಏನಾಗಿತ್ತು ಈ ನಮ್ಮ ಸಾಹಿತ್ಯ ಓದಿದ್ರಿಂದ ಒಂದು ಬೌದ್ಧಿಕವಾದಂತ ಬೇರೆ ಒಂದು ಅರ್ಜಿದ್ದಿದ್ರಿಂದ ಏನೋ ಬೇರೆ ಮಾಡಬೇಕು ಅನ್ಸೋದಕ್ಕೆ ಬಹಳ ತೀವ್ರವಾಗಿ ಕಾಡೋದಕ್ಕೆ ಶುರುವಾಯಿತು ಹಾಗಾಗಿ ಏನೋ ಒಂದು ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಹೇಗ್ ಮಾಡ್ಬೋದು ಯಾಕೆಂದ್ರೆ ಸಿನಿಮಾಗಳಲ್ಲಿ ಎಲ್ಲ ವಿಷಯಗಳನ್ನು ನೋಡಿದೆ ನಾನು ಯಾಕೆಂದ್ರೆ ವಾಂಟ್ ಟು ಕಾಮೆಂಟ್ ಅಬೌಟ್ ಇಟ್ ಎಲ್ಲ ರೀತಿಯ ಸಮಸ್ಯೆಗಳು ಮತ್ತೆ ಯಾವ್ಯಾವ ರೀತಿಯ ಸವಾಲುಗಳು ಅದರಲ್ಲಿ ಬರುತ್ತೆ ಅನ್ನೋದು ಗೊತ್ತಾಯ್ತು ಅನೇಕರ ನಡವಳಿಕೆಗಳು ನಡೆ ನಡವಳಿಕೆಗಳು ಬಹಳ ಮನಸ್ಸಿಗೆ ಆಮೇಲೆ ವ್ಯಾವಹಾರಿಕವಾಗಿ ಮಾಡುವಂತಹ ವಂಚನೆಗಳು ಇದೆಲ್ಲ ಅದಾಯ್ತು ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಏನ್ ನೋಡೋಣ ಏನಾದರೂ ಮಾಡೋಣ ಅಂತಂದಾಗ ಅವಾಗ ದೂರದರ್ಶನ ನಿಧಾನವಾಗಿ ನಿಧಾನವಾಗಿ ಬರ್ತಾ ಬರ್ತಾ ಇತ್ತು ಅವಾಗ ಕೆಲವು ಸೀರಿಯಲ್ಗಳು ಇತ್ತು ಆದ್ರೆ ಬೆಂಗಳೂರು ಸುತ್ತಮುತ್ತ ಅರವತ್ತು ಕಿಲೋಮೀಟರ್ ಅಷ್ಟೇ ಬರ್ತಾ ಇತ್ತು ಇನ್ನೂ ಪೂರ್ತಿ ಕರ್ನಾಟಕ ಲಿಂಕ್ಅಪ್ ಆಗಿರ್ಲಿಲ್ಲ ಏಟಿ ಏಟ್ ಏಟಿ ನೈನ್ ಅಲ್ಲೆಲ್ಲ ಸಿಹಿ ಕಹಿ ಆಮೇಲೆ ಸಿನಿಮಾದವರು ಅದರಲ್ಲಿ ಬರ್ತಾ ಇದ್ರು ಆರತಿಯವರು ಒಂದು ಸೀರಿಯಲ್ ಡೈರೆಕ್ಟ್ ಮಾಡಿದ್ರು ನಮ್ಮ ನಮ್ಮಲ್ಲಿ ಅಂತ ನಾಗಾಭರಣ ಅವರು ಶ್ರೀಮಾನ್ ಶ್ರೀ ಸಾಮಾನ್ಯ ಅಂತ ಮಾಡಿದ್ರು ಇವರೆಲ್ಲರೂ ಬರ್ತಿದ್ರು ರಮೇಶ್ ಅರವಿಂದ್ ಅವರು ಕೂಡ ಪರಿಚಯ ಅಂತ ಅನ್ನೋ ಪರಿಚಯ ಮಾಡಿದ್ರು ಹೀಗಾಗಿ ಅದರಲ್ಲಿ ದೂರದರ್ಶನಲ್ಲಿ ಏನಾದ್ರು ಮಾಡಬೇಕು ಮಾಡಬೇಕು ಅನ್ನುವಂತ ಒಂದು ಗಾಂಧಿನಗರದ ಕನಿಷ್ಕ ಹೋಟೆಲ್ನಲ್ಲಿ ಎಲ್ಲರೂ ಸೇರ್ತಾ ಇದ್ರು ಬರದೇ ಇರೋರೇ ಇಲ್ಲ ಅವತ್ತು ಎಸ್ಟಾಬ್ಲಿಷ್ಡ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟು ಅಥವಾ ಆಸ್ಪೈರಿಂಗ್ ಅಂದರೆ ಇನ್ನೂ ಹೊಸದಾಗಿ ಕಾಲಿಡ್ತಾ ಇರೋರು ಇರ್ಬೋದು ಯಾರೇ ಆಗಿರ್ಬೋದು ಕನಿಷ್ಕ ಹೋಟೆಲ್ ಎಲ್ಲರಿಗೂ ಒಂದು ಜಂಕ್ಷನ್ ಜಂಕ್ಷನ್ ಅದು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿ ಕೂತ್ಕೊಳ್ಳೋದು ಇವರು ಎಲ್ಲಿದ್ದಾರೆ ಅಲ್ಲಿದ್ದಾರೆ ಹೀಗೆ 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 ಇದ್ದಾಗ ಅಲ್ಲಿ ದೂರದರ್ಶನ್ ಸಂಬಂಧಪಟ್ಟಂತ ಕೆಲವು ಜನಗಳು ಕೂಡ ಬರ್ತಾ ಅಲ್ಲಿ ಒಂದು ಅವಕಾಶ ನನಗೆ ಸಿಕ್ತು ಮೊದಲು ಅಲ್ಲಿ ಒಬ್ಬರು ರಾಜೇಂದ್ರ ಕುಮಾರ್ ಆರ್ಯ ಅಂತ ಒಬ್ಬರು ಮುಂದೆ ಡೈರೆಕ್ಟ್ ಮಾಡಿದ್ರು ಅವರು ಅವರು ಅಸೋಸಿಯೇಟ್ ಆಗಿ ಅದೆಲ್ಲ ಕೆಲಸ ಮಾಡ್ತಾಯಿದ್ರು ಟಿ ವಿ ಕ್ಷೇತ್ರದಲ್ಲೂ ಇದ್ರು ಅವರು ಒಂದು ಆಪರ್ಚುನಿಟಿ ಬಂದಿದೆ ಅವರು ಒಂದು ಗೀತ ಚಿತ್ರ ಮಾಡ್ತಾ ಇದ್ದಾರೆ ನೀನು ಹೋಗ್ಬಿಟ್ಟು ಅಲ್ಲಿ ಮೀಟ್ ಅಲ್ಲಿ ರಾಜೇಂದ್ರನ್ ಅಂತ ಇರ್ತಾರೆ ಅವರೇ ಡೈರೆಕ್ಟರು ಕ್ಯಾಮ್ರಾಮನ್ನು ಹೋಗಿ ಮೀಟ್ ಮಾಡು ಅಂತ ಹೇಳಿದರು ಸೊ ನಾನು ಹೋಗಿ ದೂರದರ್ಶನ್ ಇವಾಗ ವಿಶ್ವೇಶ್ವರ ಟವರ್ಸಲ್ಲಿ ಮೇಲಿತ್ತು ಅಲ್ಲಿ ಹೋಗಿ ಭೇಟಿ ಮಾಡಿದೆ ಅವ್ರನ್ನ ಅವ್ರನ್ನ ಭೇಟಿ ಮಾಡಿದಾಗ ಅವರು ಟೆಸ್ಟ್ಗಳು ತಗೊಂಡು ಎರಡು ಹಾಡುಗಳನ್ನು ಮಾಡ್ತಿದ್ರು ಅವರು ಅದರಲ್ಲಿ ಕೆಲವಾರು ಜನಗಳನ್ನು ಕರೆದು ಟೆಸ್ಟ್ ಮಾಡಿದ್ರು ಸೊ ನನ್ನನ್ನು ಒಂದು ಹಾಡಿಗೆ ಸೆಲೆಕ್ಟ್ ಮಾಡಿಕೊಂಡ್ರು ಇನ್ನೊಂದು ಹಾಡಿಗೆ ಸುನಿಲ್ ಅಂತ ಒಬ್ರು ಮುಂದೆ ಆಕ್ಟರ್ ಆದ್ರಲ್ಲ ಅವ್ರು ಹೋದರು ಇವಾಗೆಲ್ಲ ಅವಾಗ ರಾಮಕೃಷ್ಣ ಶೆಟ್ಟಿ ಅಂತ ಆತನ ಹೆಸರು ಆತ ಕೂಡ ಬಂದಿದ್ರು ಹೀಗಾಗಿ ಎರಡು ಹಾಡುಗಳನ್ನು ತಗೊಂಡು ನಮ್ಮನ್ನು ಈ ನಾರ್ತ್ ಕ್ಯಾನ್ರಾ ಕಾರವಾರ್ ಡಿಸ್ಟ್ರಿಕ್ಟಲ್ಲಿ ಶೋರಲ್ಲಿ ಅಲ್ಲಿ ಶೂಟ್ ಮಾಡಿ ಅದು ಎಂಬತ್ತ ಎಂಟು ಎಂಡ್ ಎಂಬತ್ತೆಂಟರ ಡಿಸೆಂಬರ್ ಮೂವತ್ತೊಂದು ಹೊಸ ವರ್ಷಕ್ಕೆ ಅದು ಟೆಲಿಕಾಸ್ಟ್ ಆಗಬೇಕು ಬೆಂಗಳೂರು ಕಡೆಯಿಂದ ನ್ಯಾಷನಲ್ ನೆಟ್ವರ್ಕಲ್ಲಿ ಟೆಲಿಕಾಸ್ಟ್ ಆಗಬೇಕು ಅಂತಿತ್ತು ಅದು ದೂರ ಬಹುದೂರ ಅಂತ ಒಂದು ಹಾಡು ತುಂಬ ಪಾಪ್ಯುಲರ್ ಆಯಿತು ಮುಂದೆ ಅದು ನ್ಯಾಷನಲ್ ನೆಟ್ವರ್ಕಲ್ಲಿ ಟೆಲಿಕಾಸ್ಟ್ ಆಯಿತು